ಕುವೆಂಪು ಹೇಳಿರುವ ಮಾತುಗಳನ್ನೇ ಭಗವಾನ್ ಅವರು ಹೇಳಿದ್ದಾರೆ ಶಿವತ್ನಾರಾಯಣ ಸಿ ಟಿ ರವಿ ಇಂಥ ಇಂಥವನ್ನೆಲ್ಲ ಸಾಕೊಂಡು ಒಕ್ಕಲಿಗರ ಮೇಲೆ ಚೂ ಬಿಡುವಂತ ಷಡ್ಯಂತ್ರವನ್ನು ರೂಪಿಸಿದೆ ಭಗವಾನ್ ಕೂಡ ಒಕ್ಕಲಿಗರು ಇದು ಕುವೆಂಪು ಮೇಲೆ ನಡೀತಿರುವ ದಾಳಿ ಇದು ಒಕ್ಕಲಿಗ ಜನಾಂಗದ ಮೇಲೆ ನಡೀತಿರುವ ದಾಳಿ ಆಗಿದೆ ಅಂತ ನನಗನ್ಸುತ್ತೆ ಒಕ್ಕಲಿಗರು ಸಂಸ್ಕೃತ ಹೀನರು ಒಕ್ಕಲಿಗರ ಹೀನವಾದಂತಹ ಸಂಸ್ಕೃತಿಯನ್ನ ಹೊಂದಿರುವಂತವರು ಹೀಗಂತ ಒಂದು ಹೇಳಿಕೆಯನ್ನ ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವರು ಕೊಟ್ಟಿದ್ರು ಇದು ನನ್ನ ಹೇಳಿಕೆ ಅಲ್ಲ ಒಕ್ಕಲಿಗರ ಬಗ್ಗೆ ಕುವೆಂಪು ಅವರು ಹೇಳಿದಂತಹ ಮಾತುಗಳು ಇವು ಅಂತ ಹೇಳಿ ಅವರು ಹೇಳಿದ್ರು ಸೊ ವ್ಯಾಪಕವಾದಂತಹ ಟೀಕೆಯನ್ನ ಇವತ್ತೂ ಕೂಡ ಭಗವಾನ್ ಅವರು ಎದುರಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಚಿಂತಕರು ಹಿರಿಯರು ಮುಕುಂದರಾಜು ಅವರು ನಮ್ಮೊಟ್ಟಿಗಿದ್ದಾರೆ ಅವರನ್ನ ಮಾತಾಡಿಸೋಣ ಭಗವಾನ್ ಅವರ ಹೇಳಿಕೆಗೆ ತುಂಬಾ ಟೀಕೆಗಳು ಬರ್ತಾ ಇದೆ ಅದರಲ್ಲೂ ಅಶ್ವಥ್ ನಾರಾಯಣ ಅರಗ ಜ್ಞಾನೇಂದ್ರ ಹಾಗೂ ಜಗ್ಗೇಶ್ ಬಹಳ ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ ಸೊ ಭಗವಾನ್ ಅವರು ಹೇಳಿದಂತ ಹೇಳಿಕೆಗಳು ಕುವೆಂಪು ಅವ್ರದ ಅವರು ಹೇಳದಂತಹ ಮಾತುಗಳನ್ನು ನೀವು ಹೆಂಗೆ ಸ್ಪಷ್ಟೀಕರಿಸ್ತೀರಿ ಅಥವಾ ಅವರನ್ನು ಯಾಕೆ ನೀವು ಬೆಂಬಲಿಸ್ತಾ ಇದ್ದೀರಿ ನೋಡಿ ಇಲ್ಲಿವರೆಗೆ ಭಗವಾನ್ ಅವರು ಯಾವುದೂ ತಮ್ಮ ಸ್ವಂತ ಮಾತುಗಳನ್ನ ಹೇಳಿಲ್ಲ ಮತ್ತು ಅವರು ಸ್ವಂತದ ಕೃತಿಗಳನ್ನು ರಚನೆ ಮಾಡಿಲ್ಲ ಅವರು ಕವಿಯಲ್ಲ ಬೇಸಿಕಲಿ ಅವರೊಬ್ಬ ವಿದ್ವಾಂಸರು ತಾವು ಓದದ್ದನ್ನು ಸಾರ್ವಜನಿಕರಿಗೆ ಮಾತಿನ ಮೂಲಕ ಮತ್ತು ಬರವಣಿಗೆಯ ಮೂಲಕ ತಿಳಿಸಿದ್ದಾರೆ ಕುವೆಂಪು ವಿಚಾರದಲ್ಲೂ ಕೂಡ ಅದೇ ಆಗಿರೋದು ಕುವೆಂಪು ಹೇಳಿರುವ ಮಾತುಗಳನ್ನೇ ಭಗವಾನ್ ಅವರು ಹೇಳಿದ್ದಾರೆ ಇದು ಎಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಾಗಿದೆ ಅಂದರೆ ನೀವು ಹೇಳಿದ್ರಲ್ಲ ಯಾರೋ ಆ ಮೂರು ಜನ ಶಿವತ್ ನಾರಾಯಣ ಇವರು ಇವರೆಲ್ಲ ಯಾರು ಗಮನಿಸಿ ಇವರು ಒಕ್ಕಲಿಗರು ಭಗವಾನ್ ಕೂಡ ಒಕ್ಕಲಿಗರು ಇದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು ಬಿ ಜೆ ಪಿಯ ತಂತ್ರಗಾರಿಕೆ ಹೇಗಿರುತ್ತೆ ಅಂದರೆ ಒಬ್ಬ ಒಕ್ಕಲಿಗರವನ್ನು ತುಳಿಯೋದಕ್ಕಾಗಿ ಇನ್ನೊಂದು ಮೂರು ನಾಲ್ಕು ಜನ ಒಕ್ಕಲಿಗರನ್ನು ಅವರು ಇರ್ತಾರೆ ಇದು ಅಷ್ಟೇ ಅಲ್ಲ ಅದು ಅದ್ರ ಮೂಲಕ ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ ಇವತ್ತು ನಮ್ಮ ಹುಡುಗರು ಯಾರ್ಯಾರು ಒಕ್ಕಲಿಗ ಜನಾಂಗದಲ್ಲಿ ಹುಟ್ಟಿದ್ದಾರೆ ಅವರೆಲ್ಲರನ್ನೂ ಭಗವಾನ್ ವಿರುದ್ಧ ಎತ್ತಿ ಕಟ್ತಾ ಇದ್ದಾರೆ ಇದು ಭಗವಾನ್ ಮೇಲೆ ನಡೀತಾ ಇರುವ ದಾಳಿ ಅಂತ ನಾನು ಅಂದ್ಕೊಂಡಿಲ್ಲ ಇದು ತಾತ್ಕಾಲಿಕ ಇದು ಇವತ್ತು ಯಾರೋ ಏನೋ ಹೇಳ್ತಾರೆ ನಾಳೆ ಇನ್ಯಾರೋ ಸುಮ್ಮನೆ ಹಾಕ್ತಾರೆ ಮತ್ತು ಎಲ್ಲ ಕೆಲವು ಸ್ವಲ್ಪ ದಿವಸ ಆದಮೇಲೆ ಮರತೆ ಹೋಗ್ತಾರೆ ಇದು ಕುವೆಂಪು ಮೇಲೆ ನಡಿ ನಡೀತಿರುವ ದಾಳಿ ಇದು ಒಕ್ಕಲಿಗ ಜನಾಂಗದ ಮೇಲೆ ನಡೀತಿರುವ ದಾಳಿ ಆಗಿದೆ ಅಂತ ನನಗನ್ಸುತ್ತೆ ಯಾಕೆ ಅಂತಂದರೆ ಸಾವಿರಾರು ವರ್ಷಗಳಿಂದ ಈ ದೇಶವನ್ನು ಆಳಿದಂಥ ಒಂದು ಸಮುದಾಯ ಒಂದು ರಾಜಕೀಯ ಪಕ್ಷವನ್ನು ಕಟ್ಟಿ ಅಲ್ಲಿ ಇಂಥವ್ರನ್ನೆಲ್ಲ ಈ ಅಶ್ವತ್ಥನಾರಾಯಣ ಸಿ ಟಿ ರವಿ ಇಂಥವ್ ಇಂಥವ್ರನ್ನೆಲ್ಲ ಸಾಕ್ಕೊಂಡು ಅವ್ರನ್ನ ಒಕ್ಕಲಿಗರ ಮೇಲೆ ಛೂ ಬಿಡುವಂಥ ಷಡ್ಯಂತ್ರವನ್ನು ರೂಪಿಸಿದೆ ಯಾಕೆ ರೂಪಿಸಿದೆ ಅಂತಂದರೆ ಕಳೆದ ಎಪ್ಪತ್ತು ವರ್ಷಗಳಿಂದ ಅವ್ರಿಗೆ ಅಧಿಕಾರ ಇಲ್ಲ ಅಧಿಕಾರ ತೀರ ಇಲ್ಲವೇ ಇಲ್ಲ ಅಂತ ಅಲ್ಲ ಒಂದು ಕಾಲದಲ್ಲಿ ಇವರು ಈ ಪುರೋಹಿತಶಾಹಿ ವರ್ಗ ಯಾರಿದ್ದರು ಅವರು ರಾಜರನ್ನು ತಮ್ಮ ನಿಯಂತ್ರಣಕ್ಕೆ ತಗೊಂಡು ಅಧಿಕಾರವನ್ನೆಲ್ಲ ತಮ್ಮ ಕೈಲಿ ಇಟ್ಕೊಳ್ತಾ ಇದ್ದರು ರಾಜಗುರುಗಳಾಗಿ ರಾಜಪುರೋಹಿತರಾಗಿ ಇದ್ದರು ಕಳೆದ ಎಪ್ಪತ್ತು ವರ್ಷದಿಂದ ಬಾಬಾ ಸಾಹೇಬರ ಸಂವಿಧಾನ ಮಹಾತ್ಮ ಗಾಂಧಿ ಮತ್ತಿತರ ಸ್ವಾತಂತ್ರ್ಯ ಹೋರಾಟಗಾರರು ತಂದುಕೊಟ್ಟ ಪ್ರಜಾಪ್ರಭುತ್ವ ಈ ಕಾರಣಕ್ಕ ಕಾರಣಕ್ಕಾಗಿ ಇವತ್ತು ಒಕ್ಕಲಿಗರೂ ಸೇರಿದ ಹಾಗೆ ಎಲ್ಲ ಜಾತಿ ಜನಾಂಗದವರು ವಿದ್ಯೆ ಉದ್ಯೋಗ ಅಧಿಕಾರ ಸಂಪತ್ತು ಇದೆಲ್ಲವನ್ನು ಪಡೀತಾ ಇದ್ದಾರೆ ಇದನ್ನು ಮುಖ್ಯವಾಗಿ ಮಹಿಳೆಯರು ಪಡೀತಾ ಇದ್ದಾರೆ ಅದನ್ನ ಯೋಚನೆ ಮಾಡಬೇಕು ತುಂಬ ಜನ ಹೆಣ್ಣು ಮಕ್ಕಳು ಇವತ್ತು ನಾನಾ ಎತ್ತರದ ಸ್ಥಾನಮಾನಗಳಿಗೆ ಹೋಗ್ತಾ ಇದ್ದಾರೆ ದ್ರೌಪದಿ ಮುರ್ಮು ಥರ ಪ್ರತಿಭಾ ಪಾಟೀಲ್ ಥರ ರಾಷ್ಟ್ರಪತಿಗಳಾಗ್ತಾವ್ರೆ ಮಂತ್ರಿಗಳಾಗ್ತಾವ್ರೆ ಪ್ರಧಾನಮಂತ್ರಿಗಳಾಗ್ತಾವ್ರೆ ಕಾರ್ಪೊರೇಟ್ರುಗಳಾಗ್ತಾವ್ರೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಾಗ್ತಾ ಇದ್ದಾರೆ ಇದನ್ನು ಇಲ್ಲ ಒಂದು ಕಾಲದಲ್ಲಿ ಅವರಿಗೆ ಸೇವೆ ಮಾಡ್ಕೊಂಡಿದ್ದಂಥ ಈ ಜನ ಇವತ್ತು ವಿದ್ಯಾವಂತರಾಗಿ ದೊಡ್ಡ ಸ್ಥಾನಗಳಿಗೆ ಹೋಗ್ತಾರಲ್ಲ ಅಂತ ಹೊಟ್ಟೆ ಉರಿ ಬಂದಿದೆ ಇವತ್ತಿಗೂ ಕೂಡ ಎರಡನೇ ದರ್ಜೆಯ ವ್ಯಕ್ತಿಯನ್ನಾಗಿಯೇ ಮಹಿಳೆಯನ್ನ ಕಾಣಲಿಕ್ಕೆ ಈ ವ್ಯವಸ್ಥೆ ನೋಡುತ್ತೆ ಎಸ್ ಎಸ್ ಮಹಿಳೆಯರನ್ನ ಈ ಕ್ಷಣದಲ್ಲೂ ಅವರು ಸಂಪೂರ್ಣ ಅಧಿಕಾರಕ್ಕೆ ಬರಲಿ ಅಧಿಕಾರಕ್ಕೆ ಬಂದ ಮಾರ್ನಿಸುವೆ ಮಹಿಳೆಯರನ್ನ ಅಡಿಗೆ ಮನೆಗೆ ಸೀಮಿತ ಮಾಡ್ತಾರೆ ಮನೋಧರ್ಮಶಾಸ್ತ್ರದಲ್ಲಿ ನಸ್ತ್ರಿ ಸ್ವಾತಂತ್ರ್ಯ ಅಂತ ಏನು ಅವರು ಹೇಳಿದ್ದಾರೆ ಅದನ್ನೇ ವಾಪಸ್ ತರ್ತಾರೆ ಇವುದು ಅರ್ಥ ಆಗ್ತಾ ಇಲ್ಲ ನಮ್ಮ ಜನಕ್ಕೆ ಅದನ್ನು ಕುವೆಂಪು ಹೇಳಿರೋದು ಬುದ್ಧ ಹೇಳಿರೋದು ಬಾಬಾ ಸಾಹೇಬ್ರು ಇಂಥದ್ದನ್ನು ಭಗವಾಂತರದ ಒಬ್ಬ ಅತ್ಯಂತ ಶ್ರೇಷ್ಠ ವಿದ್ವಾಂಸ ಭಗವಾನ್ಗೆ ಗೊತ್ತಿರೋವಷ್ಟು ಅರಿವಿದೆಯಲ್ಲ ಇದೆಯಲ್ಲ ಅವ್ರು ಓದಿರೋವಷ್ಟು ಪುಸ್ತಕ ಇದೆಯಲ್ಲ ಯಾರು ಓದಿದ್ದಾರೆ ಒಕ್ಕಲಿಗ ಜನಾಂಗದೊಳಗಡೆ ಅವ್ರಿಗೆ ಇಂಗ್ಲೀಷ್ ಚೆನ್ನಾಗಿ ಗೊತ್ತು ಶೇಕ್ಸ್ಪಿಯರ್ ನಾಟಕಗಳನ್ನ ಕನ್ನಡಕ್ಕೆ ಎಷ್ಟು ಚಂದವಾಗಿ ಅನುವಾದ ಮಾಡಿದಾರ ಗೊತ್ತಾ ಆದ್ರೆ ಇದುವರೆಗೂ ಕೂಡ ಭಗವಾನ್ ಅವರು ಯಾವುದೇ ಹೇಳಿಕೆಯನ್ನು ಅದು ರಾಮನ ಬಗ್ಗೆ ಇರ್ಬೋದು ಹಿಂದೂಗಳ ಬಗ್ಗೆ ಇರ್ಬೋದು ಹಿಂದುತ್ವದ ಬಗ್ಗೆ ಇರ್ಬೋದು ಧರ್ಮದ ಬಗ್ಗೆ ಇರ್ಬೋದು ಹೀಗೆ ಕುವೆಂಪು ಅವ್ರ ಬಗ್ಗೆ ಮಾತಾಡಿರೋದು ಕೂಡ ಇವತ್ತು ಹೀಗೆ ವಿವಾದಕ್ಕೊಳಗಾಗಿದೆ ಯಾಕೆ ಪದೇ ಪದೇ ವಿವಾದಕ್ಕೆ ಒಳಗಾಗುತ್ತೆ ಭಗವಾನ್ ಅವರ ಹೇಳಿಕೆಗಳು ಇದಕ್ಕೆ ಕಾರಣ ಏನು ಅಂದ್ರೆ ವೈದಿಕ ಮಾಧ್ಯಮಗಳು ಪುರೋಹಿತ ಮಾಧ್ಯಮಗಳು ನಮ್ಮ ಜನ ಆ ಟಿವಿಗಳು ನೋಡ್ಕೊ ಕೂತ್ಕೊಳ್ತಾರೆ ಅವ್ರು ಬೇಕಂತಲೇ ಯಾವುದನ್ನ ಮಾತನ್ನು ಭಗವಾನದ ಹಾಕಿದ್ರೆ ಆ ಭಗವಾನ್ ಮೇಲೆ ಜನ ಹೇಳ್ತಾರೆ ಅಂತ ಗುರುತಿಸ್ಕೊಂಡು ಅಷ್ಟನ್ನೇ ಎಡಿಟ್ ಮಾಡಿ ಎಡಿಟ್ ಮಾಡಿ ಹಾಕ್ತಾಯಿರ್ತಾರೆ ಭಗವಾನ್ ಹೇಳಿರೋದನ್ನ ಪೂರ್ತಿ ಯಾಕೆ ಕೇಳಿಲ್ಲ ಇತ್ತೀಚೆಗೆ ಒಂದು ಟಿ ವಿ ಚಾನಲ್ ಒಳಗಡೆ ತುಂಬ ಸುದೀರ್ಘವಾಗಿ ಭಗವಾನ್ ಅವ್ರ ಜೊತೆಯಲ್ಲಿ ಇಂಟರ್ವ್ಯೂ ನಡೆದಿದೆ ಅದರೊಳಗೆ ಎಷ್ಟು ಸ್ಪಷ್ಟವಾಗಿ ಭಗವಾನ್ ಅದು ಯಾರೋ ಒಬ್ಬ ಅಜಿತ್ ತನ್ನ ಮಕ್ಕರು ಯಾರೋ ಒಬ್ಬ ಭಗವಾನ್ ಏನೇನೋ ಮಾಡ್ತಾನೆ ಕೆಣಕದಕ್ಕೆ ಏನಾದರೂ ಇನ್ನೊಂದು ವಿವಾದಾತ್ಮಕದ ಶಬ್ದವನ್ನು ಅವ್ರ ಬಾಯಿಂದ ಹೊರಡಿಸ್ಬೇಕು ಅಂತೇಳಿ ಆದರೆ ಎಷ್ಟು ತಣ್ಣಗೆ ಕೂತವರು ವಿವರವಾಗಿ ಈ ದೇಶದ ಪರಿಸ್ಥಿತಿಯನ್ನು ಈ ದೇಶದ ಕೆಳಜಾತಿಯವರ ಪರಿಸ್ಥಿತಿಗಳನ್ನು ಅನೇಕ ಸಾಕ್ಷ್ಯಾಧಾರಗಳ ಸಮೇತ ಅವರು ಹೇಳಿದ್ದಾರೆ ಅದು ತುಂಬ ಜನಕ್ಕೆ ತಲುಪಿತ್ತು ಅಷ್ಟರೊಳಗಡೆ ಭಗವಾನ್ ಎಲ್ಲಿ ಪ್ರಸಿದ್ಧರಾಗ್ಬಿಡ್ತಾರೋ ಅವ್ರ ಬಗ್ಗೆ ಎಲ್ಲಿ ಜನಗಳಿಗೆ ಸಹಾನುಭೂತಿ ಬರುತ್ತೋ ಅನ್ನೋ ಕಾರಣಕ್ಕೆ ಈ ವಿವಾದವನ್ನು ಈ ಮಾಧ್ಯಮದವರೇ ಸೃಷ್ಟಿ ಮಾಡಿರೋದು ಮಾಧ್ಯಮಗಳು ಸತ್ಯವನ್ನು ಮರೆಮಾಚಿ ಅವ್ರಿಗೆ ಬೇಕಾದನ್ನು ತೋರಿಸ್ತಾ ಇರೋದ್ರಿಂದ ಇವತ್ತು ಭಗವಾನ್ ಅವರು ಪದೇ ಪದೇ ವಿವಾದಕ್ಕೊಳಗಾಗ್ತಾ ಇದ್ದಾರೆ ನಿಜ ಕಲಬುರಗಿಯವರ ಹತ್ಯೆ ಆಗೋದಕ್ಕೆ ಈ ಮಾಧ್ಯಮಗಳೇ ಕಾರಣ ಅನ್ನೋಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಕಲಬುರ್ಗಿಯವರು ಯಾರ್ದು ಅನಂತಮೂರ್ತಿಯವರು ಮಾತು ತಗೊಂಬಂದು ಹೇಳಿದ್ರೆ ಅಯ್ಯೋ ಆ ಕಲಬುರ್ಗಿನೇ ಹೇಳಿದ್ರು ಅನ್ನಂಗೆ ತೋರಿಸ್ಬಿಟ್ರು ಪಾಪ ಆ ಹುಡುಗರು ಅವರು ಹೋಗಿ ಕಲಬುರಗಿಯವ್ರನ್ನ ಕೊಲೆ ಎಂಥ ವಿದ್ವಾಂಸ ಭಗವಾನ್ ಕೂಡ ಭಾಳ ದೊಡ್ಡ ವಿದ್ವಾಂಸ ಅವ್ರು ನಾವು ಕಾಪಾಡ್ಕೋಬೇಕು ಯಾರ್ರೀ ಅವನು ಅವನು ಯಾರೋ ಒಬ್ಬ ಬಿ ಜೆ ಪಿ ನಾಯಕ ಭಗವಾನ್ಗೆ ಮ ನರ ಇದ್ದರೆ ಅಂತೆಲ್ಲ ಮಾತಾಡ್ತಾನಲ್ಲ ಅಸ್ವಸ್ಥನಾರಾಯಣ ಅಶ್ವಥ್ ನಾರಾಯಣ ಆಗಿದ್ರು ಮಾತಾಡ್ತಿರಲಿಲ್ಲ ಈ ಅಸ್ವಸ್ಥ ನಾರಾಯಣರುಗಳಿದಾರಲ್ಲ ಇವರು ಭಗವಾನ್ ಅವ್ರನ್ನ ಇಷ್ಟು ಲುಚ್ಚತನದಿಂದ ಮಾತಾಡ್ತಾರಲ್ಲ ಅಶ್ಲೀಲವಾಗಿ ಮಾತಾಡ್ತಾರಲ್ಲ ಇದನ್ನು ನಮ್ಮ ಮಕ್ಕಳು ಕಲಿತಾ ಇದ್ದಾವ್ರು ಇವತ್ತು ನಾಳೆ ಈ ಮಕ್ಕಳು ಭಗವಾನ್ ಬಗ್ಗೆ ಇವತ್ತು ಮಾತಾಡ್ತಾ ಇರ್ತಾರೆ ಇವರೆಲ್ಲ ನೋಡಿಕೊಂಡು ನನ್ನ ಬಗ್ಗೆ ಮಾತಾಡ್ತಾರೆ ಕುವೆಂಪು ಬಗ್ಗೆ ಮಾತಾಡ್ತಾರೆ ಮತ್ತು ಅವರ ಅಪ್ಪ ಅಮ್ಮನ ಬಗ್ಗೆನೇ ಮಾತಾಡ್ತಾರೆ ಇಂಥ ಒಂದು ಹೀನವಾದ ಸಂಸ್ಕೃತಿಯ ಕಡೆಗೆ ನಮ್ಮ ಹುಡುಗರನ್ನ ತಗೊಂಡೋಗ್ತಾ ಇರೋದ್ರ ಬಗ್ಗೆ ನನಗೆ ಬಹಳ ದೊಡ್ಡ ವಿರೋಧತೆಗಳ ಅರಿವಿಲ್ಲದೆ ಇವ್ರು ಕೊಡುವಂತಹ ಹೇಳಿಕೆಗಳು ವಿವಾದಗಳು ಅಥವಾ ಸಂಸ್ಕೃತಿಯ ಬಗ್ಗೆ ಸರಿಯಾದ ವಿವೇಚನೆ ಇಲ್ಲದೆ ಇರೋರು ಕೊಡುವಂತಹ ದಾರಿ ತಪ್ಪಿಸುವ ಹಾದಿಗೆ ಯುವಕರು ಹೋಗ್ತಾ ಇದ್ದಾರೆ ಆ ಯುವಕರನ್ನ ಬೇಕಂತಲೇ ಈ ಒಕ್ಕಲಿಗ ಪ್ರಜ್ಞಾನಂತರ ವಿರುದ್ಧ ಒಕ್ಕಲಿಗ ಹುಡುಗರನ್ನೇ ಎತ್ತುಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನಮ್ಮ ಕುವೆಂಪು ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಕುವೆಂಪು ಅವರು ಎಲ್ಲಿ ಬೇಕೋ ಅಲ್ಲೆಲ್ಲವೂ ಕೂಡ ಒಕ್ಕಲಿಗರ ಶ್ರೇಷ್ಠತೆಯನ್ನು ಹೇಳಿದ್ದಾರೆ ಅದನ್ನು ನಾವು ಮಾತಾಡಬೇಕಾಗ್ತದೆ ಆಮೇಲೆ ಒಕ್ಕಲಿಗ ಜನಾಂಗ ಬೇಸಿಕಲಿ ತುಂಬ ಉದಾರವಾದಂಥ ಜನಾಂಗ ನೆಲವನ್ನು ನಂಬಿ ಬದುಕ್ತವರು ಅಕ್ಕಿ ಬೆಳೆದು ರಾಗಿ ಬೆಳೆದು ಎಲ್ಲವನ್ನು ಕೂಡ ಎಲ್ಲ ಜಾತಿಯವರಿಗೆ ಹಂಚಿ ಅನ್ನ ಹಾಕಿದಂಥ ಜನಾಂಗ ಅತ್ಯಂತ ಔದಾರ್ಯ ಇರುವಂಥ ಒಂದು ಜನಾಂಗ ನಾವು ಆ ರೀತಿ ಯಾರೋ ಏನೋ ಹೇಳ್ದ ಹಾಗೆ ಹೀಗೆ ಅಂತೇಳಿ ಕೆರಳಬಾರ್ದು ಯೋಚನೆ ಮಾಡ್ಬೇಕು ನಾವು ಭಗವಾನ್ ಅವರು ಹೇಳಿದಂತಹ ಮಾತಿನ ಅರ್ಥ ಏನು ಅದ್ರಲ್ಲಿ ತಪ್ಪಿದ್ವಿ ಕುವೆಂಪು ಅವರು ಹೇಳಿದ್ರ ಹೇಳಿದ್ದಾರೆ ಕುವೆಂಪು ಅವರೇ ಹೇಳಿರೋದು ಏನೋ ಒಕ್ಕಲಿಗರು ಸಂಸ್ಕೃತಿ ನಪಶುಗಳು ಈ ಥರದ್ದೆಲ್ಲ ಏನೇನೋ ಇದೆಯಲ್ಲ ಅದನ್ನ ಸುಮ್ಮನೆ ಯಾಕೆ ಮತ್ತೆ ಮತ್ತೆ ನನ್ನ ಬಾಯಲ್ಲಿ ಹೇಳಿಸ್ತೀರಿ ಇದು ಕುವೆಂಪು ಆದರೂ ಯಾಕೆ ಹೇಳಿದ್ದಾರೆ ಅಂತಂದರೆ ಒಂದು ಕಾಲದಲ್ಲಿ ಒಂದು ಕಾಲದಲ್ಲೇನು ಇವತ್ತು ಭಾಳ ಜನ ಹಾಗೆ ಇದ್ದಾರೆ ಏನು ಎಲ್ಲ ಜಾತಿಯೊಳಗೆ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಒಕ್ಕಲಿಗರಲ್ಲೇನು ಬರೀ ಒಳ್ಳೆಯವರೇ ಹುಟ್ಟಿದಾರಾ ಕಳ್ಳ್ರಿಲ್ವಾ ಸುಳ್ಳ್ರಿಲ್ವಾ ಮೋಲ ಮೋಸ ಮಾಡೋರಿಲ್ವಾ ಬೇರೆ ಜಾತಿ ಒಳಗಿಲ್ವಾ ಬ್ರಾಹ್ಮಣರಲ್ಲಿಲ್ವಾ ದಲಿತರಲ್ಲಿ ಎಲ್ಲ ಜಾತಿಯೊಳಗೂ ಒಳ್ಳೆಯವರು ಕೆಟ್ಟವರು ಎಲ್ಲ ಇರ್ತಾರೆ ಅದನ್ನು ಕುವೆಂಪು ಅವ್ರಿಗೆ ಗುರುತಿಸಿ ನೋಡಿ ಈ ಥರ ಇದೆ ನಮ್ಮ ಒಕ್ಕಲಿಗ ಸಮಾಜ ಒಂದು ರೀತಿಲಿ ಪ್ರಾಣಿಗಳ ರೀತಿಯಲ್ಲಿ ಬದುಕಿ ನಾವು ಅಪ್ಪ ನಮ್ಮವ್ವ ನಮ್ಮ ತಾತ ಅಜ್ಜಿ ಎಲ್ಲ ನೋಡಿದಿವಲ್ಲ ನಾವು ಹಳ್ಳಿಗಳಲ್ಲಿ ಅವರು ಎಂಥ ಕಷ್ಟ ಹೀನವಾದ ಪರಿಸ್ಥಿತಿ ಒಳಗಿದ್ರು ಇವತ್ತು ವಿದ್ಯೆ ಕಲ್ತವರು ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಯಜ್ಞಯಾಗ ಮಾಡಿಸ್ತಾರೆ ಇನ್ನೊಂದು ಮಾಡ್ತಾರೆ ಇದೇನಿದು ಹೀಗೆಲ್ಲ ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕಾಗಿದ್ದಂಥ ಈ ಜನ ಇಷ್ಟು ರೀತಿ ಒಳಗಡೆ ದಯನೀಯವಾದಂಥ ಪರಿಸ್ಥಿತಿ ಒಳಗೆ ಬದುಕಕ್ಕೆ ಶುರು ಮಾಡಿ ಯಾರೋ ಪುರೋಹಿತರಿಗೆ ಗುಲಾಮರಾಗೋದು ಇದೆಯಲ್ಲ ಇದು ಅನ್ಯಾಯವಾದ್ದು ತನ್ನ ಮಕ್ಕಳಿಗೆ ಕೊಡಲ್ಲ ಮೊದಲೇ ಗೆಣ್ಣಾ ಬಂದರೆ ತಗೊಂಡೋಗಿ ಐನೂರಿಗೆ ಕೊಡೋದು ಕುಂಬಳಕಾಯಿ ಬೆಳೆದ್ರೆ ತಗೊಂಡೋಗಿ ಐನೂರಕ್ಕೆ ಕೊಡೋದು ಇವು ಇದನ್ನು ಸಾಕಷ್ಟು ಕಡೆ ನಾನು ಮಾತಾಡಿದ್ದೀನಿ ಇಂಥದ್ರಿಂದ ಮುಕ್ತಿ ಸಿಗಬೇಕು ಭಗವಾನ್ ಅವರು ಒಕ್ಕಲಿಗ ಜನಾಂಗಕ್ಕೆ ಸೇರಿದವರು ನಮ್ಮ ಜನಾಂಗದ ಒಬ್ಬ ಹೆಮ್ಮೆಯ ವ್ಯಕ್ತಿ ಆತ ಒಬ್ಬ ಹಿರಿಯಜ್ಜ ಹಿರಿಯಜ್ಜನ ಜೊತೆಯಲ್ಲಿ ನಾವು ಸಣ್ಣವರಾಗಿರೋರು ಹೇಗೆ ನಡ್ಕೋಬೇಕೋ ಹಾಗೆ ನಡ್ಕೊಳ್ಳೋದನ್ನ ನಮ್ಮ ಹುಡುಗರು ಕಲಿಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೆ ಇತ್ತಿನ ಸಂದರ್ಭದಲ್ಲಿ ಎಷ್ಟೇ ವಿದ್ಯಾಭ್ಯಾಸವನ್ನು ಪಡೆದುಕೊಂಡಿದ್ರು ಕೂಡ ಯುವಕರಲ್ಲಿ ಜಾತಿ ಪ್ರಜ್ಞೆ ಅನ್ನುವಂಥದ್ದು ಈ ಮುಂಚೆಗಿಂತ ಹೆಚ್ಚಿನದಾಗೆ ಕಾಣಿಸ್ತಾ ಇದೆ ಇವರು ಜಾತಿಯ ಮೂಲಕ ಗುರುತಿಸ್ಕೊಳ್ಳೋದಿದೆಯಲ್ಲ ಅದು ಅಪಾಯ ಅಲ್ಲ ನನ್ನ ಪ್ರಕಾರ ಧರ್ಮದ ಮೂಲಕ ಗುರುತಿಸ್ಕೊಂಡ್ರೂ ಅಪಾಯ ಆಗುತ್ತೆ ನಾನು ಒಕ್ಕಲಿಗ ಅಂತ ಹೇಳ್ಕೊಳ್ಳೋದ್ರ ಮೂಲಕ ನಾನು ಇತರರಿಗೆ ಸಹಾಯ ಮಾಡುವ ಸಮುದಾಯದಲ್ಲಿ ಹುಟ್ಟಿದ್ದೀನಿ ಅನ್ನುವಂಥದ್ದು ಜನಕ್ಕೆ ಗೊತ್ತಾಗುತ್ತೆ ನಾನು ಅದೇ ರೀತಿಯಲ್ಲಿ ಬದುಕ್ತಾ ಇರ್ತೀನಿ ಆದರೆ ನಾನು ಯಾವಾಗ ಹಿಂದೂ ಅಂತ ಹೇಳ್ತೀನೋ ಧರ್ಮದ ಮೂಲಕ ಗುರುತಿಸೋ ಅದೇ ಶ್ರೇಷ್ಠ ಅಂತ ಹೇಳ್ತೀನೋ ಅವಾಗ ಇನ್ಯಾರೋ ಪುರೋಹಿತರಿಗೆ ಗುಲಾಮನಾಗಬೇಕಾಗತ್ತೆ ಅವ್ರು ನಾಮ ಹಾಕ್ಕೊಂಡ್ರೆ ನಾಮ ಹಾಕ್ಕೋಬೇಕು ಇನ್ನೇನೋ ಮಾಡ್ಕೋ ತಲೆ ಬಳಸ್ಕೊಂಡ್ರೆ ತಲೆ ಬಳಸ್ಕೋಬೇಕು ಇನ್ನೇನೇನೋ ಮಾಡು ಅಂತ ಹೇಳಿದ್ನೆಲ್ಲ ಮಾಡಬೇಕಾಗ್ತದೆ ಅದರ ಬದಲಿಗೆ ನೀವು ಯಾವ ಜಾತಿಯಲ್ಲಿ ಹುಟ್ಟಿದ್ದೀರಿ ಆ ಜಾತಿಯ ಜೀನು ನಿಮ್ಮ ರಕ್ತದೊಳಗಿರುತ್ತೆ ಜಾತಿ ಅಂದರೆ ಅದೇನೋ ಒಂದು ಭಾಳ ದೊಡ್ಡ ಪರಸ್ಪರ ವ್ಯ ವೈರವನ್ನು ತಂದಿಡೋದಂಥದ್ದಲ್ಲ ಅದು ಒಂದು ಸಮುದಾಯ ಸಂಕುಲ ರಕ್ತ ಸಂಬಂಧ ಆ ರಕ್ತ ಸಂಬಂಧದೊಳಗಡೆ ಒಂದು ಆದಂಥ ಒಂದು ಸಂಸ್ಕೃತಿ ಇರುತ್ತೆ ಆ ಸಂಸ್ಕೃತಿಯ ಪ್ರಕಾರ ನಮ್ಮ ಮಕ್ಕಳು ಬದುಕಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಧರ್ಮ ದೇವರು ಸಂಪ್ರದಾಯ ಅಂಥೇಳಿ ಇನ್ಯಾರಿಗೂ ಗುಲಾಮರಾಗಬಾರ್ದು ಅನ್ನೋಂಥದ್ದು ನನ್ನ ವಿನಂತಿ ಮೇಡಮ್ ಓಕೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ